ನಮಸ್ಕಾರ ಈ ವಿಡಿಯೋನ ನೋಡ್ತಾ ಇರುವಂಥ ಎಲ್ಲರಿಗೂ ಸುಸ್ವಾಗತ ಮುಖ್ಯವಾಗಿ ನಾವು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳನ್ನ ಮಾತಾಡ್ಸೋಣ ಪ್ರೀತಿಯ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ಬೋರ್ಡ್ನವರು ಬಿಟ್ಟಿರುವಂಥ ಎರಡನೇ ಪ್ರಶ್ನೆ ಪತ್ರಿಕೆಗೆ ಉತ್ತರಗಳನ್ನು ಡೀಟೇಲ್ ಆಗಿ ಬಿಡಿಸುವುದನ್ನು ಈ ವಿಡಿಯೋದಲ್ಲಿ ತೋರಿಸಲು ನಿಮಗೆ ನಾನು ಇಚ್ಛೆ ಪಡ್ತೇನೆ ಜೊತೆಗೆ ಬಿಡಿಸಿರುವಂಥ ಉತ್ತರಗಳನ್ನು ಓ ಎಮ್ ಆರ್ ಶೀಟಲ್ಲಿ ತುಂಬುವುದು ಹೇಗೆ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಈಗ ನಾವು ಪ್ರಶ್ನೆ ಪತ್ರಿಕೆಗೆ ಬರೋಣ ಇದು ಭಾಗ ಎರಡು ವಿಡಿಯೋ ಆಗಿರೋದ್ರಿಂದ ಪ್ರಶ್ನೆ ಪತ್ರಿಕೆಯಲ್ಲಿ ಹನ್ನೊಂದನೇ ಪ್ರಶ್ನೆಯಿಂದ ಇಪ್ಪತ್ತನೇ ಪ್ರಶ್ನೆವರೆಗೆ ಉತ್ತರ ನೋಡಬೇಕಾಗಿದೆ ಈಗಾಗಲೇ ಒಂದರಿಂದ ಹತ್ತು ಪ್ರಶ್ನೆಗಳಿಗೆ ವಿಡಿಯೋ ಮಾಡಿದ್ದೇನೆ ನೀವೆಲ್ಲ ನೋಡಿದಿರಿ ಅಂತ ಅಂದ್ಕೊತೇನೆ ಈಗ ನಾವು ಹನ್ನೊಂದರಿಂದ ಇಪ್ಪತ್ತು ಪ್ರಶ್ನೆಗಳವರೆಗೆ ಉತ್ತರಗಳನ್ನು ಮಾಡೋದು ಹೇಗೆ ಮತ್ತು ಆ ಮಾಡಿದಂಥ ಉತ್ತರಗಳನ್ನು ಒ ಎಮ್ ಆರ್ ಶೀಟ್ನಲ್ಲಿ ತುಂಬುವುದು ಹೇಗೆ ಅನ್ನೋದನ್ನು ನೋಡೋಣ ಇದು ಮಾದರಿ ಪ್ರಶ್ನೆ ಪತ್ರಿಕೆ ಎರಡು ಹಾಗೆಯೇ ಮಾದರಿ ಒ ಎಮ್ ಆರ್ ಶೀಟು ಇದು ಇಲ್ಲಿ ಕೆಳಗಡೆ ನೋಡ್ತಾ ಇದ್ದೀರಲ್ಲ ಒಂದರಿಂದ ಹತ್ತು ಪ್ರಶ್ನೆಗಳವರೆಗೆ ಈಗಾಗಲೇ ಉತ್ತರಗಳನ್ನು ನಾವು ತುಂಬಿದ್ದೇವೆ ಎ ಬಿ ಸಿ ಡಿನಲ್ಲಿ ಸರಿಯಾದ ವೃತ್ತಗಳನ್ನು ನಾವು ತುಂಬಿದ್ದೇವೆ ಈಗ ಹನ್ನೊಂದರಿಂದ ಇಪ್ಪತ್ತು ಪ್ರಶ್ನೆವರೆಗೆ ತುಂಬಬೇಕಾಗಿದೆ ಹನ್ನೊಂದರಿಂದ ಇಪ್ಪತ್ತು ಪ್ರಶ್ನೆವರೆಗೆ ತುಂಬೋದು ಹೇಗೆ ಅಂತ ನಾವು ಈಗ ಶುರು ಮಾಡ್ಕೊಳ್ಳೋಣ ಈಗ ಪ್ರಶ್ನೆ ಪತ್ರಿಕೆಗೆ ಬಂದಿದ್ದೇವೆ ಹನ್ನೊಂದನೇ ಪ್ರಶ್ನೆ ಇದು ಹನ್ನೊಂದನೇ ಪ್ರಶ್ನೆ ಏನು ಹೇಳುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ದೊಡ್ಡದಾಗಿ ನಾವು ಬರ್ಕೊಂಡು ಓದ್ಕೊಳ್ಳೋಣ ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಸ್ ಈಕ್ವಲ್ ಟು ಜೀರೋ ಈ ವರ್ಗ ಸಮೀಕರಣದ ಮೂಲಗಳು ಯಾವುವು ಅಂತ ನಾಲ್ಕು ಆಯ್ಕೆ ಇದೆ ನಾಲ್ಕು ಆಯ್ಕೆಯಲ್ಲಿ ಸರಿ ಉತ್ತರವನ್ನು ಕಂಡುಕೊಳ್ಳೋಣ ಇದು ಆದರ್ಶ ರೂಪ ಆಗಿರೋದ್ರಿಂದ ಅದಕ್ಕೆ ಸೂತ್ರ ಮೂಲಗಳ ಸೂತ್ರ ಹೀಗಿದೆ ಎಕ್ಸಿಸಿಕಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವರ್ಟ್ ಆಫ್ ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎ ಸಿ ಬೈ ಎರಡು ಎ ಅಂತ ಈ ಆಯ್ಕೆ ಇದು ಆದರ್ಶ ರೂಪ ಆಗಿರೋದ್ರಿಂದ ಸರಿ ಈ ಉತ್ತರ ಬಿ ನಲ್ಲಿದೆ ಅದರಿಂದ ಬಿ ಉತ್ತರ ಸರಿ ಇದೆ ಹನ್ನೊಂದನೇ ಪ್ರಶ್ನೆಗೆ ಓ ಎಮ್ ಆರ್ ಶೀಟ್ನಲ್ಲಿ ನಾವು ಹೋಗಿಬಿಟ್ಟು ಹನ್ನೊಂದನೇ ಪ್ರಶ್ನೆಗೆ ಬಿ ವೃತ್ತವನ್ನು ತುಂಬಬೇಕು ಬಿ ವೃತ್ತವನ್ನು ಶೇಡ್ ಮಾಡಬೇಕು ಆಯಿತು ಈಗ ಹನ್ನೆರಡನೇ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಹೀಗಿದೆ ಓದ್ಕೊಳ್ಳೋಣ ಆರು ಎಕ್ಸ್ ಎಕ್ಸ್ಕ್ವಯರ್ ಮೈನಸ್ ಎಕ್ಸ್ ಮೈನಸ್ ಎರಡು ಈಸ್ ಈಕ್ವಲ್ ಟು ಜೀರೋ ಈ ವರ್ಗ ಸಮೀಕರಣವನ್ನು ಅಪವರ್ತನ ವಿಧಾನದಿಂದ ಬಿಡಿಸಿದಾಗ ಸಮೀಕರಣದ ಮಧ್ಯದಲ್ಲಿರುವ ಪದ ಎಕ್ಸನ್ನು ಕೆಳಗಿನ ಯಾವ ರೀತಿಯಲ್ಲಿ ವಿಭಜಿಸಬಹುದು ಅಂಥೇಳಿ ನಾಲ್ಕು ಆಯ್ಕೆಗಳಿದ್ದಾವೆ ನಾಲ್ಕು ಆಯ್ಕೆಗಳಲ್ಲಿ ಯಾವುದು ಸರಿ ಇದೆಯೋ ಅದನ್ನು ನೋಡೋಣ ಈಗ ಸಮೀಕರಣ ಹೇಗಿದೆ ಅಂತ ಹೇಳಿದರೆ ಆರು ಎಕ್ಸ್ ಸ್ಕ್ವಯರ್ ಮೈನಸ್ ಎಕ್ಸ್ ಮೈನಸ್ ಎರಡು ಈಸ್ ಈಕ್ವಲ್ ಟು ಝೀರೋ ಇದೆ ಇದು ತ್ರಿಪದೋಕ್ತಿ ಇದೆ ಅಂತ ಅಂದ್ಕೊಳ್ಳೋಣ ಎಲ್ ಎಚ್ ಎಸ್ನ ಆವಾಗ ತ್ರಿಪದೋಕ್ತಿಗಳ ಅಪವರ್ತನವನ್ನು ಹೇಗೆ ಬಿಡಿಸ್ಬೇಕು ಅಂತ ಗೊತ್ತಿದೆ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಅನ್ನೋದು ತ್ರಿಪದೋಕ್ತಿಗಳ ಆದರ್ಶ ರೂಪ ಅದಕ್ಕೆ ಕೊಟ್ಟಿರುವಂಥ ಎಲ್ ಎಚ್ ಎಸ್ ಅನ್ನು ಹೋಲಿಸಿದರೆ ಎನ ಬೆಲೆ ಆರು ಬಿನ ಬೆಲೆ ಮೈನಸ್ ಒಂದು ಸಿನ ಬೆಲೆ ಮೈನಸ್ ಎರಡು ಬರುತ್ತೆ ಈ ತ್ರಿಪದೋಕ್ತಿಗಳ ಅಪವರ್ತನ ಕ್ರಮದಲ್ಲಿ ನಾವು ಸಿನ ಗುಣಸ್ಕೋತೀವಿ ಇಲ್ಲಿ ಎ ಸಿನ ಗುಣಿಸಿದರೆ ಅಂದರೆ ಎ ಅಂದರೆ ಆರು ಸಿ ಅಂದರೆ ಮೈನಸ್ ಎರಡು ನಾನು ಎಕ್ಸ್ ಸಮೇತ ಗುಣಿಸ್ತಾ ಇದ್ದೀನಿ ಆರು ಎಕ್ಸ್ ಇಂಟು ಮೈನಸ್ ಎರಡು ಟು ಮೈನಸ್ ಹನ್ನೆರಡು ಎಕ್ಸ್ ಬರುತ್ತೆ ಮೈನಸ್ ಹನ್ನೆರಡಕ್ಕೆ ನಾವು ಎರಡು ಅಪವರ್ತನಗಳನ್ನು ಆಯ್ಕೆ ಮಾಡ್ಕೋಬೇಕು ಅವು ಹೇಗಿರಬೇಕು ಅಂತ ಹೇಳಿದರೆ ಆ ಎರಡು ಅಪವರ್ತನಗಳನ್ನು ಕೂಡಿದರೆ ಅಥವಾ ಕಳೆದರೆ ಬೀನ ಬೆಲೆ ಇದೆಯಲ್ಲ ಮೈನಸ್ ಒಂದು ಅದು ಬರಬೇಕು ಜೊತೆಗೆ ಈ ಎರಡು ಅಪವರ್ತನಗಳನ್ನು ಗುಣಿಸಿದರೆ ಹನ್ನೆರಡು ಬರಬೇಕು ಆ ರೀತಿಯ ಎರಡು ಅಪವರ್ತನಗಳನ್ನು ತಗೋಬೇಕು ಈಗ ನಾನು ನಾಲ್ಕು ಮತ್ತು ಮೂರು ಅಂತ ತಗೊಂಡಿದ್ದೀನಿ ಅಂದರೆ ಮೈನಸ್ ನಾಲ್ಕು ಎಕ್ಸ್ ಅಂತ ಒಂದು ಇನ್ನೊಂದು ಮೂರು ಎಕ್ಸ್ ಅಂತ ಒಂದು ಈಗ ಮೈನಸ್ ನಾಲ್ಕು ಎಕ್ಸಲ್ಲಿ ಮೂರು ಎಕ್ಸನ್ನು ಗುಣಿಸಿದರೆ ಮೈನಸ್ ಹನ್ನೆರಡು ಎಕ್ಸ್ ಬರುತ್ತೆ ಹಾಗೆಯೇ ಮೈನಸ್ ನಾಲ್ಕು ಎಕ್ಸಲ್ಲಿ ಮೂರು ಎಕ್ಸನ್ನು ಕಳೆದ್ರೆ ಮೈನಸ್ ಒಂದು ಎಕ್ಸ್ ಬರುತ್ತೆ ಆದ್ದರಿಂದ ಈ ನಾಲ್ಕು ಮೈನಸ್ ನಾಲ್ಕು ಎಕ್ಸ್ ಮತ್ತು ಮೂರು ಎಕ್ಸನ್ನು ನಾವು ಸಮೀಕರಣದಲ್ಲಿ ಮದ್ಯುತ್ಪದ ಬಿಡ್ಸೋಕೆ ಹಾಕಬೇಕು ಅಂದರೆ ಏನಾಗುತ್ತೆ ಮದ್ಯುತ್ ಪದ ಬಿಡಿಸಿದರೆ ಅಂತ ಹೇಳಿದರೆ ಇಲ್ಲಿ ನೋಡಿ ಕೆಳಗಡೆ ಬರೀತಾ ಇದ್ದೀವಿ ಆರು ಎಕ್ಸ್ ಕ್ವಯರ್ ಮೈನಸ್ ನಾಲ್ಕು ಎಕ್ಸ್ ಪ್ಲಸ್ ಮೂರು ಎಕ್ಸ್ ಮೈನಸ್ ಎರಡು ಇಸ್ ಈಕ್ವಲ್ ಟು ಝೀರೋ ಅಂತ ಬರೆದೀವಿ ಹಾಗಾದರೆ ಮದ್ಯುತ್ ಪದನ ಹೇಗೆ ಬಿಡಿಸ್ದಂಗೆ ಆಯಿತು ಅಂತ ಹೇಳಿದ್ರೆ ಮೇಲೆ ನಾವು ಎರಡು ಭಾಗ ಮಾಡ್ಕೊಂಡಿದ್ವಲ್ಲ ಅದೇ ಉತ್ತರ ಅಂತ ಹೇಳಿದರೆ ಮೈನಸ್ ನಾಲ್ಕು ಎಕ್ಸ್ ಮತ್ತು ಮೂರು ಎಕ್ಸ್ ಈ ಉತ್ತರ ಹನ್ನೆರಡನೇ ಪ್ರಶ್ನೆಯಲ್ಲಿ ಎ ಆಯ್ಕೆಯಲ್ಲಿದೆ ಆದ್ದರಿಂದ ಎಮ್ ಆರ್ ಶೀಟ್ನಲ್ಲಿ ನಾವು ಹನ್ನೆರಡನೇ ಪ್ರಶ್ನೆಗೆ ಎ ವೃತ್ತವನ್ನು ತುಂಬಬೇಕು ನಾವು ಈಗ ಒ ಎಮ್ ಆರ್ ಶೀಟ್ಗೆ ಹೋಗೋಣ ಹನ್ನೆರಡನೇ ಪ್ರಶ್ನೆಗೆ ಎ ವೃತ್ತ ಶೇಡ್ ಮಾಡ್ತಾ ಇದ್ದೀವಿ ಆಯಿತು ಈಗ ಪ್ರಶ್ನೆ ಹದಿಮೂರಿಗೆ ಬಂದಿದ್ದೀವಿ ಇಲ್ಲಿ ಒಂದಿಷ್ಟು ಸಮೀಕರಣಗಳಿದ್ದಾವೆ ನೋಡಿರಿ ಈ ಪ್ರಶ್ನೆ ಏನು ಹೇಳ್ತಿದೆ ಅಂದರೆ ಈ ಕೆಳಗಿನವುಗಳಲ್ಲಿ ವರ್ಗ ಸಮೀಕರಣವು ಯಾವುದು ಅಂತ ನಾಲ್ಕು ಆಯ್ಕೆಗಳಿದ್ದಾವೆ ಒಂದೊಂದು ಆಯ್ಕೆನ ಚೆಕ್ ಮಾಡ್ತಾ ಹೋಗೋಣ ಒಂದೇದು ಎಕ್ಸ್ಕ್ವಯರ್ ಪ್ಲಸ್ ಮೂರು ಎಕ್ಸ್ ಪ್ಲಸ್ ಒಂದು ಇಸ್ ಇಕ್ವಲ್ ಟು ಎಕ್ಸ್ಕ್ವಯರ್ ಪ್ಲಸ್ ಎರಡು ಎಕ್ಸ್ ಇಲ್ಲಿ ನೋಡಿದರೆ ಇದು ವರ್ಗ ಸಮೀಕರಣ ಇರ್ಬೋದು ಅಂತ ಅನಿಸುತ್ತೆ ಆದರೆ ಪರೀಕ್ಷೆ ಮಾಡೋಣ ಇಲ್ಲಿ ಎಲ್ ಎಚ್ ಎಸ್ಸು ಮತ್ತು ಆರ್ ಎಚ್ ಎಸ್ ಇದೆಯಲ್ವಾ ಆರ್ ಎಚ್ ಎಸ್ಸನ್ನು ಎರಡು ಭಾಗಕ್ಕೆ ತರೋಣ ಯಾಕೆಂದರೆ ಬಲಭಾಗ ಸೊನ್ನೆ ಆಗಬೇಕು ಅವಾಗ ಅವಾಗೇನಾಯಿತು ಎಕ್ಸ್ಕ್ವಯರ್ ಪ್ಲಸ್ ಮೂರು ಎಕ್ಸ್ ಪ್ಲಸ್ ಒಂದು ಮೈನಸ್ ಎಕ್ಸ್ ಕ್ವಯರ್ ಮೈನಸ್ ಎರಡು ಎಕ್ಸ್ ಇಸ್ ಈಕ್ವಲ್ ಟು ಝೀರೋ ಆಯಿತು ಇಲ್ಲಿ ಎಕ್ಸ್ ಕ್ವಯರು ಎಕ್ಸ್ ಕ್ವಯರು ಕ್ಯಾನ್ಸಲ್ ಆಗುತ್ತೆ ಮೂರು ಎಕ್ಸಲ್ಲಿ ಎರಡು ಎಕ್ಸನ್ನು ಕಳಿತೀವಿ ಒಂದು ಎಕ್ಸ್ ಬರುತ್ತೆ ಅಂದರೆ ಎಕ್ಸ್ ಪ್ಲಸ್ ಒಂದು ಉಳಿತು ಈಸ್ ಈಕ್ವಲ್ ಟು ಝೀರೋ ಇಲ್ಲಿ ಎಕ್ಸ್ನಘಾತ ಒಂದಿದೆ ಆದರೆ ಎಕ್ಸ್ನಘಾತ ಎರಡು ಇರಬೇಕು ಅವ್ರಿಗೆ ಸಮೀಕರಣ ಆಗಬೇಕಾದ್ರೆ ಅದರಿಂದ ಎ ಆಯ್ಕೆ ತಪ್ಪು ಬಿ ಆಯ್ಕೆ ತಗೊಂಡಿದ್ದೇವೆ ಮೂರು ಎಕ್ಸ್ ಪ್ಲಸ್ ಎರಡು ವೈ ಮೈನಸ್ ಹದಿನಾಲ್ಕು ಈಸ್ ಈಕ್ವಲ್ ಟು ಝೀರೋ ಈ ಸಮೀಕರಣದಲ್ಲಿ ಎರಡು ಚರಾಕ್ಷರಗಳಿದ್ದಾವೆ ಎಕ್ಸ್ ಅಂತ ಒಂದು ಮತ್ತು ವೈ ಅಂತ ಒಂದು ಈ ಇಲ್ಲಿರುವಂಥ ಎರಡೂ ಬೀಜಾಕ್ಷರಗಳು ಬೇರೆ ಬೇರೆ ಇದ್ದಾವೆ ನೋಡಿ ಈ ಸಮೀಕರಣದಲ್ಲಿ ಎರಡು ಬೀಜಾಕ್ಷರಗಳಿದ್ದಾವೆ ಜೊತೆಗೆ ಅವುಗಳ ಘಾತ ಯಾವುದಕ್ಕೂ ಕೂಡ ಎರಡಿಲ್ಲ ಆದ್ದರಿಂದ ಈ ಆಯ್ಕೆಯೂ ಕೂಡ ತಪ್ಪು ಇನ್ನು ಸಿ ಆಯ್ಕೆ ಎಕ್ಸ್ ಪ್ಲಸ್ ಎರಡು ಬೈ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಎಲ್ ಎಚ್ ಎಸ್ ಅಲ್ಲಿ ಒಂದು ಪೂರ್ಣಾಂಕ ಇದೆ ಒಂದು ಭಿನ್ನ ರಾಶಿ ಇದೆ ಲಾಸ ತಗೊಂಡು ಕೂಡಬೇಕು ಕೂಡಿದರೆ ಏನಾಗುತ್ತೆ ಎಕ್ಸ್ಕ್ವಯರ್ ಪ್ಲಸ್ ಎರಡು ಬೈ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಆಯಿತು ಮತ್ತು ಇದನ್ನು ಓರೆ ಗುಣಕಾರ ಮಾಡೋಣ ಓರೆ ಗುಣಕಾರ ಮಾಡಿದ ಮೇಲೆ ಸಿ ಆಯ್ಕೆ ಹೀಗಾಗುತ್ತೆ ಎಕ್ಸ್ಕ್ವಯರ್ ಪ್ಲಸ್ ಎರಡು ಈಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಅಂತಾಯಿತು ಎಕ್ಸ್ ಕ್ಯೂಬ್ ಅಂದರೆ ಇದು ವರ್ಗ ಸಮೀಕರಣ ಆಗೋದೇ ಇಲ್ಲ ಆದ್ದರಿಂದ ಸಿ ಆಯ್ಕೆ ತಪ್ಪು ಇನ್ನು ಡಿ ಡಿ ಏನು ಹೇಳ್ತಿದೆ ಎಕ್ಸ್ಕ್ವಯರ್ ಮೈನಸ್ ಎರಡು ಡಿ ಎಕ್ಸ್ ಪ್ಲಸ್ ಮೂರು ಇಸ್ ಈಕ್ವಲ್ ಟು ಝೀರೋ ಆದರ್ಶ ರೂಪಕ್ಕೆ ಹೋಲಿಸಿದರೆ ಇದು ಸರಿಯಾಗಿದೆ ಎಕ್ಸ್ ಕ್ವೇರ್ ಮೈನಸ್ ಎರಡು ಡಿ ಎಕ್ಸ್ ಪ್ಲಸ್ ಮೂರು ಇಸ್ ಈಕ್ವಲ್ ಟು ಝೀರೋ ಅನ್ನೋ ಈ ಆಯ್ಕೆ ಕರೆಕ್ಟ್ ಅದರಿಂದ ಹದಿಮೂರನೇ ಪ್ರಶ್ನೆಗೆ ಡಿ ಆಯ್ಕೆ ಸರಿ ಇದೆ ನೋಡಿರಿ ಈ ಉತ್ತರ ಸರಿ ಅಂತ ಗೊತ್ತಾದ ಮೇಲೆ ಓ ಎಮ್ ಆರ್ ಶೀಟ್ಗೆ ಹೋಗ್ಬಿಟ್ಟು ಹದಿಮೂರನೇ ಪ್ರಶ್ನೆಗೆ ಡಿ ವೃತ್ತವನ್ನು ಶೇಡ್ ಮಾಡಬೇಕು ಮಾಡಿದ್ವಿ ಈಗ ಹದಿನಾಲ್ಕನೇ ಪ್ರಶ್ನೆಗೆ ಬಂದಿದ್ದೇವೆ ಹದಿನಾಲ್ಕನೇ ಪ್ರಶ್ನೆ ಇದ್ದೀನಿ ಒಂದು ಲಂಬಕೋನ ತ್ರಿಭುಜ ಎ ಬಿ ಸಿಯಲ್ಲಿ ಬಿ ಕೋನ ತೊಂಬತ್ತು ಡಿಗ್ರಿ ಮತ್ತು ಟ್ಯಾನ್ ಸಿ ಈಸ್ ಈಕ್ವಲ್ ಟು ರೂಟ್ ಮೂರು ಆದಾಗ ಕೋನ ಎಯ ಬೆಲೆ ಎಷ್ಟಿರುತ್ತದೆ ಅಂಥೇಳಿ ಒಂದು ತ್ರಿಭುಜ ತಗೊಳ್ಳೋಣ ಲಂಬ ಕೋನ ತ್ರಿಭುಜ ಥರ ಇದು ಎ ಇದು ಬಿ ಇದು ಸಿ ಶೃಂಗಗಳು ಬಿ ಕೋನ ತೊಂಬತ್ತು ಡಿಗ್ರಿ ಅಂತ ಹೇಳಿದ್ದಾರೆ ಮತ್ತಿನ್ನೇನು ಕೊಟ್ಟಿದ್ದಾರೆ ಟ್ಯಾನ್ ಸಿ ಇಸ್ ಈಕ್ವಲ್ ರೂಟ್ ಮೂರು ಅಂತ ಕೊಟ್ಟರೆ ಈಗ ರೂಟ್ ಮೂರು ಬರಬೇಕಾದ್ರೆ ಟ್ಯಾನ್ನಲ್ಲಿ ಯಾವ ಕೋನಕ್ಕೆ ಬರುತ್ತೆ ಅಂದರೆ ಅರುವತ್ತು ಡಿಗ್ರಿ ಕೋನಕ್ಕೆ ಬರುತ್ತೆ ಅದರಿಂದ ಸಿ ಕೋನ ಅರುವತ್ತು ಡಿಗ್ರಿ ಅಂತ ಬಂತು ತ್ರಿಭುಜದ ಮೂರು ಕೋನಗಳನ್ನ ಕೂಡಿದರೆ ನೂರೆಂಬತ್ತು ಡಿಗ್ರಿ ಎ ಕೋನ ಬಿ ಕೋನ ಸಿ ಕೋನ ಕೂಡಿದರೆ ನೂರ ಎಂಬತ್ತು ಡಿಗ್ರಿ ಏನೇನು ಕೊಟ್ಟಿದ್ದರೋ ಅದಕ್ಕೆ ಹಾಕೋಣ ಎ ಕೋನ ನಾವು ಕಂಡಿಬೇಕು ಅದರಿಂದ ಎ ಕೋನ ಹಾಗೆ ಬರ್ಕೊಳ್ಳೋಣ ಇನ್ನು ಎ ಕೋನ ಪ್ಲಸ್ ತೊಂಬತ್ತು ಪ್ಲಸ್ ಅರುವತ್ತು ಈಸ್ ಈಕ್ವಲ್ಟು ನೂರ ಎಂಬತ್ತಾಯಿತು ದೇಫರ್ ಎ ಕೋನ ಈಸ್ ಈಕ್ವಲ್ಟು ನೂರ ಎಂಬತ್ತು ಮೈನಸ್ ನೂರ ಐವತ್ತು ಎ ಕೋನ ಮೂವತ್ತು ಡಿಗ್ರಿ ಬಂತು ಈ ಎ ಕೋನ ಈಸ್ ಇಕ್ಟು ಮೂವತ್ತು ಡಿಗ್ರಿ ಅನ್ನೋ ಉತ್ತರ ಆಯ್ಕೆ ಎನಲ್ಲಿದೆ ಆದ್ದರಿಂದ ಹದಿನಾಲ್ಕನೇ ಪ್ರಶ್ನೆಗೆ ಆಯ್ಕೆ ಎ ಅನ್ನೋದು ಸರಿ ಉತ್ತರ ಈಗ ಒ ಎಮ್ ಆರ್ ಶೀಟ್ನಲ್ಲಿ ಹದಿನಾಲ್ಕನೇ ಪ್ರಶ್ನೆಗೆ ಎ ವೃತ್ತವನ್ನು ಶೇಡ್ ಮಾಡ್ತಾ ಇದ್ದೀವಿ ಈಗ ಪ್ರಶ್ನೆ ಹದಿನೈದಕ್ಕೆ ಬಂದಿದ್ದೇವೆ ಸೈನ್ ಥೀಟ ಇಸಿಕೊಳ್ತು ಮೂರು ಬೈ ಐದು ಆದಾಗ ಒನ್ ಮೈನಸ್ ಕಾ ಸ್ಕ್ವೇರ್ ತೀಟದ ಬೆಲೆ ಎಷ್ಟು ಅಂತ ಕೇಳಿದರೆ ನಾಲ್ಕು ಆಯ್ಕೆಗಳಿದ್ದಾವೆ ಯಾವುದು ಸರಿ ಇದೆ ಅಂತ ನಾವು ಕಂಡುಹಿಡಿಯೋಣ ಈಗ ಒನ್ ಮೈನಸ್ ಕಾ ಸ್ಕ್ವೇರ್ ತೀಟಾ ಅಂತ ಕೊಟ್ಟಿದ್ದಾರೆ ಒನ್ ಮೈನಸ್ ಕಾ ಕಾಸ್ಕ್ವೇರ್ ತಿಟದ ಮೇಲೆ ಸೈನ್ಸ್ ಸ್ಕ್ವೇರ್ ತೀಟಾ ಅಂತ ನಮಗೆ ಗೊತ್ತಿದೆ ಸೈನ್ಸ್ ಸ್ಕ್ವೇರ್ ತಿಟ ಪ್ಲಸ್ ಕಾಸ್ಕ್ವೇರ್ ತೀಟಾ ಈಜುಕೊಳ್ತು ಒಂದು ಅಂತ ನಿತ್ಯ ಸಮೀಕರಣ ಇದೆ ಅದರ ಪ್ರಕಾರ ಆದರೆ ಸೈನ್ಸ್ ತೀಟಾ ಟು ತ್ರೀ ಬೈ ಫೈವ್ ಅಂತ ಕೊಟ್ಟಿರೋದ್ರಿಂದ ಸೈನ್ಸ್ ಸ್ಕ್ವೇರ್ ತೀಟಾ ಟು ತ್ರೀ ಬೈ ಫೈವ್ ಹೋಲ್ ಸ್ಕ್ವೇರ್ ಆಗುತ್ತೆ ನೋಡಿರಿ ಸೈನ್ಸ್ ಸ್ಕ್ವೇರ್ ತೀಟಾ ಟು ತ್ರೀ ಬೈ ಫೈವ್ ಹೋಲ್ ಸ್ಕ್ವೇರ್ ಆಗುತ್ತೆ ಅಂದರೆ ಸೈನ್ಸ್ ಸ್ಕ್ವೇರ್ ತೀಟಾ ಅಂದರೆ ಅವಾಗ ಒಂಬತ್ತು ಬೈ ಇಪ್ಪತ್ತೈದು ಅಂತ ಬಂತು ಸೈನ್ಸ್ಕ್ವರ್ ತೀಟಾ ಅಂದರೆ ನಾವು ಮೇಲ್ಗಡೆ ಬರ್ಕೊಂಡಿದ್ದೀವಿ ಒನ್ ಮೈನಸ್ ಕಾಸ್ಕ್ವರ್ ತೀಟಾ ಅಂತ ಅದರಿಂದ ಒನ್ ಮೈನಸ್ ಕಾಸ್ಕ್ವರ್ ತೀಟಾದ ಬೆಲೆ ಒಂಬತ್ತು ಬೈ ಇಪ್ಪತ್ತೈದು ಅಂತ ಸಿ ಆಯ್ಕೆ ಬರುತ್ತೆ ಹದಿನೈದನೇ ಪ್ರಶ್ನೆಗೆ ಸಿ ಆಯ್ಕೆ ಸರಿ ಇದೆ ನಾವು ಓ ಎಮ್ ಆರ್ ಶೀಟಲ್ಲಿ ಹೋಗಿ ಹದಿನೈದನೇ ಪ್ರಶ್ನೆಗೆ ಸಿ ವೃತ್ತವನ್ನು ಶೇಡ್ ಮಾಡ್ತಾ ಇದ್ದೀವಿ ಈಗ ಮುಂದಿನ ಪ್ರಶ್ನೆ ಹದಿನಾರು ಹದಿನಾರು ಸ್ವಲ್ಪ ದೊಡ್ಡದಾಗಿದೆ ನಿಧಾನಕ್ಕೆ ಓದ್ಕೊಳ್ಳೋಣ ಸೈನ್ ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ಸ್ ಒಂದು ಮತ್ತು ಕಾಸ್ ಆಲ್ಫಾ ಮೈನಸ್ ಬಿ ಟಾ ಈಕ್ವಲ್ಸ್ ಒಂದು ಆದಾಗ ಆಲ್ಫಾ ಪ್ಲಸ್ ಬೀಟಾ ಅನ್ನೋದು ಲೆಸ್ ದ್ಯಾನ್ ನೈಟ್ ಡಿಗ್ರಿ ಇದ್ದಾಗ ಮಾತ್ರ ಆಲ್ಫಾ ಮತ್ತು ಬೀಟಗಳ ಬೆಲೆಗಳು ಕ್ರಮವಾಗಿ ಹೇಗಾಗ್ತವೆ ಅಂತ ನಾಲ್ಕು ಆಯ್ಕೆಗಳಿದ್ದಾವೆ ಈ ಆಯ್ಕೆಗಳಲ್ಲಿ ಯಾವುದು ಸರಿಯಾಗುತ್ತೆ ಅಂತ ನೋಡ್ತಾ ಹೋಗೋಣ ಸೈನ್ ಆಲ್ಫಾ ಪ್ಲಸ್ ಬೀಟೈಸ್ಕೊಳ್ಟು ಒಂದು ಅಂತ ಕೊಟ್ಟರೆ ಸೈನ್ನಲ್ಲಿ ಕೋನ ಎಷ್ಟಿದ್ದರೆ ಒಂದು ಬರುತ್ತೆ ಅಂದರೆ ತೊಂಬತ್ತು ಡಿಗ್ರಿ ಇದ್ದರೆ ಸೈನ್ ನೈಂಟಿ ಈಸ್ ಈಕ್ವಲ್ಟು ಒಂದು ಅದರಿಂದ ಆಲ್ಫಾ ಪ್ಲಸ್ ಬಿ ಟೈಸ್ ಈಕ್ವಲ್ಟು ತೊಂಬತ್ತು ಡಿಗ್ರಿ ಬಂತು ಇನ್ನು ಕಾಸ್ ಆಲ್ಫಾ ಮೈನಸ್ ಬೀಟ ಇಸಿಕ್ಕೊಳ್ಟು ಒಂದು ಕಾಸಲ್ಲಿ ಒಂದು ಬರಬೇಕಾದ್ರೆ ಕೋನ ಎಷ್ಟಿರಬೇಕು ಅಂದರೆ ಝೀರೋ ಡಿಗ್ರಿ ಇರಬೇಕು ಅದರಿಂದ ಆಲ್ಫಾ ಮೈನಸ್ ಬೀಟೈಸ್ ಈಕ್ವಲ್ಟು ಝೀರೋ ಡಿಗ್ರಿ ಆಲ್ಫಾ ಮೈನಸ್ ಬೀಟ ಇಸಿಕೊಳ್ಳು ಝೀರೋ ಅಂದರೆ ಆಲ್ಫಾ ಇಸ್ ಇಸಿಕೊಳ್ಳು ಆಗುತ್ತೆ ಅದರಿಂದ ಆಲ್ಫಾ ಪ್ಲಸ್ ಬೀಟ ಇಸಿಕೊಳ್ಳು ನೈಂಟಿ ಅಂತ ಇರೋದರಿಂದ ನಾವು ಆಲ್ಫಾ ಬೆಲೆ ಬೀಟಾ ಅಂತ ತಗೊಂಡ್ರೆ ಬಿಟಾ ಪ್ಲಸ್ ಬಿ ಟೈಸ್ ಈಕ್ವಲ್ ಟು ನೈಂಟಿ ಡಿಗ್ರಿ ದೇರ್ ಫೋರ್ ಎರಡೂ ಬಿ ಟಾ ಈಸ್ ಟು ನೈಂಟಿ ಡಿಗ್ರಿ ಅದರಿಂದ ಬಿ ಟಾ ಈಜಿಕೊಳ್ ನಲವತ್ತೈದು ಡಿಗ್ರಿ ಆಲ್ಫಾ ಇಸಿಕೊಳ್ಳೋರು ಬೀಟ ಅಂತ ಗೊತ್ತು ಅದರಿಂದ ಆಲ್ಫಾ ಕೂಡ ನಲವತ್ತೈದು ಡಿಗ್ರಿ ಎರಡೂ ಕೋನಗಳು ನಲವತ್ತೈದು ಮತ್ತು ನಲವತ್ತೈದು ಈ ಆಯ್ಕೆ ಡಿನಲ್ಲಿದೆ ನೋಡಿ ನಲವತ್ತೈದು ಡಿಗ್ರಿ ಮತ್ತು ನಲವತ್ತೈದು ಡಿಗ್ರಿ ಹದಿನಾರನೇ ಪ್ರಶ್ನೆಗೆ ಡಿ ಆಯ್ಕೆ ಸರಿ ಅಂತ ಗೊತ್ತಾಯಿತು ಹದಿನಾರನೇ ಪ್ರಶ್ನೆಗೆ ಬಂದಿದ್ದೇವೆ ವೈಎಂಆರ್ ಶೀಟ್ನಲ್ಲಿ ಡಿ ವೃತ್ತವನ್ನು ತುಂಬ್ತಾ ಇದ್ದೇವೆ ಆಯಿತು ಈಗ ಪ್ರಶ್ನೆ ಹದಿನೇಳಕ್ಕೆ ಬಂದಿದ್ದೇವೆ ಈ ಹದಿನೇಳನೇ ಪ್ರಶ್ನೆಯಲ್ಲಿ ಒಂದು ತ್ರಿಭುಜ ಕೊಟ್ಟಿದ್ದಾರೆ ಮತ್ತು ಪ್ರಶ್ನೆ ಏನು ಅಂತ ಓದ್ಕೊಳ್ಳೋಣ ಚಿತ್ರದಲ್ಲಿ ತೋರಿಸಿರುವಂತೆ ತ್ರಿಭುಜ ಎ ಬಿ ಸಿಯಲ್ಲಿ ಬಿ ಕೋನ ತೊಂಬತ್ತು ಡಿಗ್ರಿ ಬಿ ಸಿ ಇಸ್ ಈಕ್ವಲ್ ಟು ಆರು ಸೆಂಟಿಮೀಟರ್ ಮತ್ತು ಎ ಕೋನ ಮೂವತ್ತು ಡಿಗ್ರಿ ಆದರೆ ಎ ಸಿಯ ಉದ್ದ ಎಷ್ಟಿರುತ್ತದೆ ಅಂತ ಈಗ ಚಿತ್ರ ಇನ್ನೂ ಸಲ ನೋಡೋಣ ಈಗ ಇದರಲ್ಲಿ ಎ ಬಿ ಸಿ ತ್ರಿಭುಜ ಬಿ ಕೋನ ತೊಂಬತ್ತು ಡಿಗ್ರಿ ಮತ್ತು ಬಿ ಸಿ ಉದ್ದ ಆರು ಸೆಂಟಿಮೀಟ್ರು ಎ ಕೋನ ಮೂವತ್ತು ಡಿಗ್ರಿ ಇಷ್ಟು ವಿವರ ಇದೆ ಈಗ ಎ ಸಿ ಕಂಡುಹಿಡೀಬೇಕು ಅಂದರೆ ಸೈನ್ಯ ತಗೋಬೇಕು ಯಾಕೆಂದರೆ ಅಭಿಮುಖ ಬಾಹು ಬೈ ವಿಕರಣ ಆಗುತ್ತೆ ಎ ಕುನ ಮೂವತ್ತು ಡಿಗ್ರಿ ಇದೆ ಅದರಿಂದ ಸೈನ್ ಮೂವತ್ತು ಡಿಗ್ರಿ ಇಸ್ ಈಕ್ವಲ್ ಟು ಬಿ ಸಿ ಅಂದರೆ ಆರು ಇದೆ ಅದರಿಂದ ಆರು ಬೈ ಎ ಸಿ ಆಗುತ್ತೆ ಅಭಿಮುಖ ಬಾಹು ಆರು ವಿಕರಣ ಎ ಸಿ ಸೈನ್ ಥರ್ಟಿ ಬೆಲೆ ನಮಗೆ ಅರ್ಧ ಅಂತ ಗೊತ್ತು ಹಾಕಿದರೆ ಒನ್ ಬೈ ಟು ಇಸ್ ಈಕ್ವಲ್ ಟು ಆರು ಬೈ ಎ ಸಿ ಆಗುತ್ತೆ ಓರೆ ಗುಣಕರ ಮಾಡಿದರೆ ಎ ಸಿ ಇಸ್ ಈಕ್ವಲ್ ಟು ಆರು ಇನ್ ಎರಡು ಇಸ್ ಈಕ್ವಲ್ ಟು ಹನ್ನೆರಡು ಈ ಉತ್ತರ ಹನ್ನೆರಡು ಅನ್ನೋ ಉತ್ತರ ಬಿ ನಲ್ಲಿದೆ ಹದಿನೇಳನೇ ಪ್ರಶ್ನೆಗೆ ಬಿ ಆಯ್ಕೆ ಸರಿ ಇದೆ ಈಗ ನಾವು ಈ ಉತ್ತರವನ್ನು ಹದಿನೇಳನೇ ಪ್ರಶ್ನೆಗೆ ಬಿ ವೃತ್ತವನ್ನು ಶೇಡ್ ಮಾಡಬೇಕು ಓ ಎಮ್ ಆರ್ ಶೀಟಲ್ಲಿ ಆಯಿತು ಈಗ ಹದಿನೆಂಟನೇ ಪ್ರಶ್ನೆಗೆ ಬರ್ತಾಯಿದ್ದೀವಿ ಈ ಪ್ರಶ್ನೆ ಏನು ಹೇಳ್ತಿದೆ ಅಂತಂದರೆ ಈ ಕೆಳಗಿನವುಗಳಲ್ಲಿ ಸರಿಯಾದ ಸಂಬಂಧವು ಯಾವುದು ಅಂತ ನಾಲ್ಕು ಸಮೀಕರಣಗಳನ್ನು ಕೊಟ್ಟಿದ್ದಾರೆ ಯಾವುದು ಸರಿ ಅಂತ ನೋಡ್ತಾ ಹೋಗೋಣ ಒನ್ಯದು ಟ್ಯಾನ್ ಸ್ಕ್ವರ್ಥಿಟೈಸಿ ಕೊಟ್ಟು ಸೀಕ್ವೆನ್ಸ್ ಸ್ಕ್ವೇರ್ ತೀಟಾ ಪ್ಲಸ್ ಒಂದು ಅಂತ ಇದು ನಿತ್ಯ ಸಮೀಕರಣ ಆಗಿರೋದ್ರಿಂದ ಇದು ತಪ್ಪು ಸೈನ್ ತೇಟೈಸಿ ಕೊಟ್ಟು ಒನ್ ಬೈ ಸೆಕೆಂಡ್ ತಿಟ ಅನ್ನೋದು ಕೂಡ ತಪ್ಪು ಹಾಗೆಯೇ ಸಿ ಟ್ಯಾನ್ ತೀಟೈಸಿ ಕೊಟ್ಟು ಕಾಸ್ತೀಟ ಬೈ ಸೈನ್ ತೀಟಾ ಅಂತ ಇದೆಯಲ್ಲ ಇದು ಕೂಡ ತಪ್ಪೇ ಹಾಗಾದರೆ ಇನ್ನು ಉಳಿದಿರೋದು ಯಾವುದು ಡಿ ಸೈನ್ಸ್ಕ್ವರ್ ತೀಟಾ ಪ್ಲಸ್ ಕಾಸ್ಕ್ವರ್ ತೀಟೈಸಿ ಕೊಟ್ಟು ಒಂದು ಇದು ಸರಿಯಾದ ಆಯ್ಕೆ ಈ ನಿತ್ಯ ಸಮೀಕರಣ ಸರಿ ಇದೆ ಆದ್ದರಿಂದ ಡಿ ಆನ್ಸರನ್ನು ನಾವು ಸರಿ ಆಯ್ಕೆ ಅಂತ ತಗೊಳ್ಳೋಣ ಹದಿನೆಂಟನೇ ಪ್ರಶ್ನೆಗೆ ಡಿ ಆಯ್ಕೆಯನ್ನು ತಗೊಂಡು ಒ ಎಮ್ ಆರ್ ಶೀಟಲ್ಲಿ ಹದಿನೆಂಟನೇ ಪ್ರಶ್ನೆಗೆ ಡಿ ವೃತ್ತವನ್ನು ಶೇಡ್ ಮಾಡ್ತಾಯಿದ್ದೇವೆ ಈಗ ಹತ್ತೊಂಬತ್ತನೇ ಪ್ರಶ್ನೆಗೆ ಬರ್ತಾ ಇದ್ದೀನಿ ಹತ್ತೊಂಬತ್ತನೇ ಪ್ರಶ್ನೆಯಲ್ಲಿ ಎರಡು ಬಿಂದುಗಳ್ ಕೊಟ್ಟಾರೆ ಎ ಮತ್ತು ಬಿ ಅಂತ ಓದೋಣ ಎ ಎಕ್ಸ್ ಒನ್ ವೈ ಒನ್ ಮತ್ತು ಬಿ ಎಕ್ಸ್ ಟು ವೈ ಟು ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯಬಿಂದು ಅಂತ ನಾವು ಮಧ್ಯಬಿಂದು ಸೂತ್ರ ಎರಡು ಬಿಂದುಗಳ ಮಧ್ಯಬಿಂದು ಸೂತ್ರ ನಮಗೆ ಗೊತ್ತಿದೆ ಕೊಟ್ಟಿರೋ ನಾಲ್ಕು ಆಯ್ಕೆಗಳನ್ನು ನೋಡ್ತಾ ಹೋಗೋಣ ನಮಗೆ ಉತ್ತರ ಗೊತ್ತಿರೋದರಿಂದ ಅದನ್ನು ಟಿಕ್ ಮಾಡೋಣ ಒಂದನೇ ಉತ್ತರ ಎ ಉತ್ತರ ಬಿ ಉತ್ತರ ಸಿ ಉತ್ತರ ಮತ್ತು ಡಿ ಆಯ್ಕೆ ಈ ಎಲ್ಲವುಗಳಲ್ಲಿ ಬಿ ಆಯ್ಕೆ ಇದೆ ನೋಡಿರಿ ಇದು ನಮ್ಮ ಆಯ್ಕೆ ಬಿ ಆಯ್ಕೆ ಸರಿ ಇನ್ನು ಉಳಿದ ಮೂರು ಎ ಸಿ ಡಿಗಳು ತಪ್ಪು ಆದ್ದರಿಂದ ಬಿ ಆಯ್ಕೆ ಕೊಟ್ಟಿದರಲ್ವಾ ಹತ್ತೊಂಬತ್ತಕ್ಕೆ ಇದು ಸರಿ ಆಯ್ಕೆ ಆಗುತ್ತದೆ ವೈಎಂಆರ್ ಶೀಟಲ್ಲಿ ಹತ್ತೊಂಬತ್ತನೇ ಪ್ರಶ್ನೆಗೆ ಬಿ ವೃತ್ತವನ್ನು ಶೇಡ್ ಮಾಡೋಣ ಈಗ ಈ ಸಂಚಿಕೆಯ ಕಡೆ ಪ್ರಶ್ನೆ ಇಪ್ಪತ್ತಕ್ಕೆ ಇದ್ದೀನಿ ಇಪ್ಪತ್ತನೇ ಪ್ರಶ್ನೆಯನ್ನು ಓದ್ತಾ ಇದ್ದೀನಿ ಎ ಝೀರೋ ಕಮ ಫೈವ್ ಮತ್ತು ಬಿ ಮೈನಸ್ ಐದು ಕಮ ಜೀರೋ ಬಿಂದುಗಳ ನಡುವಿನ ದೂರ ಅಂತ ಎರಡು ಬಿಂದುಗಳ ನಡುವಿನ ದೂರ ಕಂಡುಹಿಡಲಿಕ್ಕೆ ನಮಗೆ ಒಂದು ಸೂತ್ರ ಗೊತ್ತಿದೆ ಬಿಂದುಗಳ ನಡುವಿನ ದೂರ ಅಂದರೆ ಡಿ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವಯರ್ ಪ್ಲಸ್ ವೈ ಟೂ ಮೈನಸ್ ವೈ ಒನ್ ಹೋಲ್ ಸ್ಕ್ವಯರ್ ಅಂತ ಮತ್ತು ಈ ಬಿಂದುಗಳಲ್ಲಿ ಎಕ್ಸ್ ಅಂದರೆ ವೈ ಅಂದರೆ ಎಕ್ಸ್ ಒನ್ ಅಂದರೆ ಎಕ್ಸ್ ಟು ಅಂದರೆ ನೋಡೋಣ ದತ್ತ ಎಕ್ಸ್ ಒನ್ ಅಂದರೆ ಝೀರೋ ಎಕ್ಸ್ ಟು ಅಂದರೆ ಮೈನಸ್ ಫೈವ್ ಎಕ್ಸ್ ತ್ರೀ ಅಲ್ಲ ವೈ ಒನ್ ಅಂದರೆ ಐದು ವೈ ಟು ಅಂದರೆ ಝೀರೋ ಈ ಬೆಲೆಗಳನ್ನು ಈ ಸೂತ್ರದಲ್ಲಿ ಅಳವಡಿಸೋಣ ಎಕ್ಸ್ ಟು ಅಂದರೆ ಮೈನಸ್ ಐದು ಮೈನಸ್ ಎಕ್ಸ್ ಒನ್ ಅಂದರೆ ಝೀರೋ ಹೋಲ್ ಸ್ಕ್ವೇಯರ್ ಪ್ಲಸ್ ವೈ ಟು ಅಂದರೆ ಝೀರೋ ಮೈನಸ್ ವೈ ಒನ್ ಅಂದರೆ ಐದು ಅದಕ್ಕೆ ಹೋಲ್ ಸ್ಕ್ವೇರ್ ಈಗ ಡಿ ಬೆಲೆ ಏನಾಗುತ್ತೆ ನೋಡೋಣ ರೂಟ್ ಒಳಗಡೆ ಮೈನಸ್ ಐದು ಮೈನಸ್ ಝೀರೋ ಅಂದರೆ ಮೈನಸ್ ಐದು ಹೋಲ್ ಸ್ಕ್ವೇರ್ ಅಂದರೆ ಇಪ್ಪತ್ತೈದು ಆಗುತ್ತೆ ಅದರಿಂದ ಡಿ ಇಸ್ ಈಕ್ವಲ್ ಟು ರೂಟ್ ಇಪ್ಪತ್ತೈದು ಪ್ಲಸ್ ಝೀರೋ ಮೈನಸ್ ಫೈವ್ ಹೋಲ್ ಸ್ಕ್ವೇರ್ದ್ರೂ ಕೂಡ ಅದು ಇಪ್ಪತ್ತೈದೇ ಬರುತ್ತೆ ದೇರ್ ಫೋರ್ ಡಿ ಇಸ್ ಈಕ್ವಲ್ ಟು ರೂಟ್ ಐವತ್ತು ಅಂತ ಬಂತು ರೂಟ್ ಐವತ್ತನ್ನು ಕೂಡ ಸುಲಭ ರೂಪಕ್ಕೆ ತರ್ಬೋದು ಹೇಗೆ ಅಂತ ನೋಡ್ಕೊಳ್ಳೋಣ ಡಿ ಇಸ್ ಈಕ್ವಲ್ ಟು ರೂಟ್ ಐವತ್ತಿದೆ ಆವಾಗ ರೂಟ್ ಐವತ್ತನ್ನು ನಾನು ರೂಟ್ ಒಳಗಡೆ ಇಪ್ಪತ್ತೈದು ಇಂಟು ಎರಡು ಅಂತ ಬಿಡಿಸ್ತೀನಿ ಇಪ್ಪತ್ತೈದು ವರ್ಗ ಸಂಖ್ಯೆ ಆಗಿರೋದ್ರಿಂದ ಇಪ್ಪತ್ತೈದು ಹೊರಗಡೆ ಬರುತ್ತೆ ಅಂತ ಡಿ ಇಸ್ ಈಕ್ವಲ್ ಟು ರೂಟ್ ಇಪ್ಪತ್ತೈದು ಇಂಟು ರೂಟ್ ಎರಡು ಡೇರ್ ಫೋರ್ ಡಿ ಇಸ್ ಈಕ್ವಲ್ ಟು ಐದು ಇಂಟು ರೂಟ್ ಎರ್ಡ್ ಆಗತ್ತೆ ಅಲ್ಲಿಗೆ ಸರಿ ಉತ್ತರ ಏನಾಯಿತು ಅಂದರೆ ಡಿ ಇಸ್ ಈಕ್ವಲ್ ಟು ಐದು ರೂಟ್ ಎರಡು ಆಯಿತು ಡಿ ಇಸ್ ಈಕ್ವಲ್ ಟು ಐದು ರೂಟ್ ಎರಡು ಅನ್ನೋ ಉತ್ತರ ಸಿನಲ್ಲಿದೆ ನೋಡಿರಿ ಐದು ರೂಟ್ ಎರಡು ಅದರಿಂದ ಇಪ್ಪತ್ತನೇ ಪ್ರಶ್ನೆಗೆ ಸಿ ಆಯ್ಕೆ ಸರಿ ಹೋಯಿತು ಇನ್ನು ಓ ಎಮ್ ಆರ್ ಶೀಟ್ಗೆ ಬಂದು ಇಪ್ಪತ್ತನೇ ಪ್ರಶ್ನೆಗೆ ಸಿ ವೃತ್ತವನ್ನು ತುಂಬಿದ್ವಿ ಅಲ್ಲಿಗೆ ಹನ್ನೊಂದರಿಂದ ಇಪ್ಪತ್ತು ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ಉತ್ತರಗಳನ್ನು ಮಾಡಿ ತುಂಬಿರುವುದನ್ನು ನಾವು ನೋಡಿದೆವು ಅಲ್ಲಿಗೆ ಒಂದರಿಂದ ಇಪ್ಪತ್ತು ಪ್ರಶ್ನೆಗಳವರೆಗೆ ತುಂಬಿರುವಂತಹ ಈ ಎಮ್ ಆರ್ ಶೀಟನ್ನು ನೀವು ಗಮನಿಸಬಹುದು ಒಂದರಿಂದ ಇಪ್ಪತ್ತಾದಮೇಲೆ ಇನ್ನು ಮುಂದಿನ ಪ್ರಶ್ನೆಗಳಿಗೆ ನಾವು ಹೋಗಬೇಕಾದ್ರೆ ಮುಂದಿನ ವೀಡಿಯೋದಲ್ಲಿ ಅಂದರೆ ಮೂರನೇ ವಿಡಿಯೋದಲ್ಲಿ ಅವುಗಳನ್ನು ಬಿಡಿಸುವ ವಿವರಗಳನ್ನು ನೋಡೋಣ ನಮಸ್ಕಾರ